ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಆಜಾದ್ ನಗರ ವಾರ್ಡ್ನಲ್ಲಿರುವ ವಾಲ್ಮೀಕಿ ಭವನದಲ್ಲಿ ನಾಯಕ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ವೀರ ಮದಕರಿ ಜನ್ಮದಿನೋತ್ಸವವನ್ನು ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಹಲವಾರು ಮುಖಂಡರುಗಳು ಹಾಜರಿದ್ದರು. ಚಿತ್ರದುರ್ಗದ ನಾಡದೊರೆ ವೀರ ಮದಕರಿ ನಾಯಕರ ಜಯಂತಿಯನ್ನು ಈ ನಮ್ಮ ಒಂದು ಸ್ವಂತ ಕಟ್ಟಡದ ವಾಲ್ಮೀಕಿ ಭವನದಲ್ಲಿ ಆಚರಣೆ ಮಾಡಬೇಕು ಅಂತೇಳಿ ನಮ್ಮ ಸಂಘ ತೀರ್ಮಾನ ಮಾಡಿತ್ತು. ಅದರಂತೆ ಅಂದರೆ ಇದಕ್ಕಿಂತ ಸಾಕಷ್ಟು ಬಾರಿ ನಾವು ಮದಕರಿ ಜಯಂತಿಯನ್ನು ಆಚರಣೆ ಮಾಡಿದ್ದೀವಿ, ಆದರೆ ಈ ಬಾರಿ ನಮ್ಮ ಸ್ವಂತ ಕಟ್ಟಡದಲ್ಲಿ ವಾಲ್ಮೀಕಿ ಭವನದಲ್ಲಿ ಆಚರಣೆ ಮಾಡಬೇಕು ಅಂತೇಳಿ ನಮ್ಮ ಸಂಘ ತೀರ್ಮಾನ ಮಾಡಿತ್ತು. ಅದರ ಪ್ರಕಾರವಾಗಿ ನಮ್ಮ ಸಂಘದ ಆವರಣದಲ್ಲಿ ಪ್ರಪ್ರಥಮ ಬಾರಿಗೆ ಈ ಬಾರಿ ಮದಕರಿ ಜಯಂತಿಯನ್ನು ಅದ್ಧೂರಿಯಾಗಿ ಆಚರಣೆ ಮಾಡಿರ್ತೇವೆ. ಈ ಸಂದರ್ಭದಲ್ಲಿ ನಾನು ಕರ್ನಾಟಕ ರಾಜ್ಯದ ಎಲ್ಲ ಬಂಧುಗಳಿಗೆ ತಿಳಿಸೋದೇನು ಅಂತೇಳಿದ್ರೆ, ಇನ್ನು ಮುಂದೆ ಕರ್ನಾಟಕ ರಾಜ್ಯದಲ್ಲಿ ಮಹರ್ಷಿ ವಾಲ್ಮೀಕಿ ಜಯಂತಿ ಆಚರಣೆ ಮಾಡೋದ್ರ ಜೊತೆಯಲ್ಲಿ ನಾಡದೊರೆ ವೀರ ಮದಕರಿ ಜಯಂತಿಯನ್ನು ಕೂಡ ಅದ್ಧೂರಿಯಾಗಿ ಆಚರಣೆ ಮಾಡಬೇಕು ಅಂತೇಳಿ ನನ್ನ ಬಂಧುಗಳಲ್ಲಿ ವಿನಂತಿ ಮಾಡ್ತಾ ಈ ಒಂದು ಮದಕರಿ ಜಯಂತಿಯನ್ನು ಇವತ್ತು ಮಾಡ್ತಾ ಇದ್ದೀವಿ. ಈ ಮದಕರಿ ಜಯಂತಿ ಶುಭಾಶಯಗಳನ್ನ ಇಡೀ ಕರ್ನಾಟಕ ರಾಜ್ಯದ ಎಲ್ಲ ಬಂಧುಗಳಿಗೆ ತಿಳಿಸ್ತಾ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಸರ್ಕಾರಕ್ಕೆ ಏನಾದ್ರು ಬೇಡಿಕೆ ಇಡ್ತಾ ಇದ್ದೀರಾ ಸರ್? ಸರ್ಕಾರಕ್ಕೆ ಬೇಡಿಕೆ ಇಡೋ ಇದೆ. ಈಗಾಗಲೇ ನಮ್ಮದು ಒಂದು ಪರಿಶಿಷ್ಟ ವರ್ಗದ ಮೀಸಲಾತಿ ಹೆಚ್ಚಳಕ್ಕಾಗಿ ಈಗಾಗಲೇ ಕಳೆದ ತಿಂಗಳು ಒಂದು ಪ್ರತಿಭಟನೆಯನ್ನು ಮಾಡಿದ್ದೀವಿ. ಸರ್ಕಾರ ನಮಗೆ 2 ತಿಂಗಳು ಗಡುವನ್ನು ಕೊಟ್ಟಿತ್ತು, ಈಗಾಗಲೇ 1 ತಿಂಗಳು ಕಳೆದಿದೆ. ಈಗಾಗಲೇ ನಮ್ಮ ರಾಜ್ಯ ಮಟ್ಟದ ನಮ್ಮ ಗುರುಗಳು ಪ್ರಸನ್ನಾನಂದ ಮಹಾಸ್ವಾಮಿಗಳು ಈಗಾಗಲೇ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಒಂದು ಜಾಗೃತಿ ಸಮಾವೇಶವನ್ನು ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಸರ್ಕಾರ ನಮಗೆ ಸ್ಪಂದಿಸದೆ ಹೋದರೆ ನಾವು ಉಗ್ರವಾದ ಹೋರಾಟವನ್ನು ಮಾಡ್ತೀವಿ ಅಂತೇಳಿ ಈ ಮುಖಾಂತರ ನಾನು ತಿಳಿಸ್ತಾ ಇದ್ದೀನಿ. ಅದನ್ನು ಈಗಾಗಲೇ ಒತ್ತಾಯ ಮಾಡ್ತಾ ಇದ್ದೀವಿ. ನಮಗೆ ಒಂದು ಉಪಮುಖ್ಯಮಂತ್ರಿ ಸ್ಥಾನ ಕೊಡಬೇಕು ಅಂತ ನಮ್ಮ ನಾಯಕ ಜನಾಂಗಕ್ಕೆ, ಅದ್ರ ಜೊತೆಯಲ್ಲಿ 4 ಜನ ಸಚಿವ ಸ್ಥಾನಗಳನ್ನ ಕೊಡಬೇಕು ಅಂತೇಳಿ ಈಗಾಗಲೇ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ನಿಗಮ ಮಂಡಳಿ ಕೂಡ ಒತ್ತಾಯ ಮಾಡ್ತಾ ಇದ್ದೀವಿ. ನೋಡೋಣ, ಮಂತ್ರಿಮಂಡಲ ಇಷ್ಟಲ್ಲೇ ರಚನೆ ಆದಾಗ DCM ಈಗಾಗಲೇ ನಮ್ಮ ಸಮಾಜಕ್ಕೆ DCM ಕೊಡಬೇಕು ಅಂತ ಒತ್ತಾಯ ಇದೆ. ತುಂಬ ದಿನಗಳ ಬೇಡಿಕೆ ಅದು. ಈಗ ನಮ್ಮ ಇಡೀ ಪರಿಶಿಷ್ಟ ವರ್ಗ ಈಗಾಗಲೇ BJP ಸಾಕಷ್ಟು ಹಿಂದಿನ ಕಳೆದ ಚುನಾವಣೆಗಳಲ್ಲಿ ಎಲ್ಲ ಸ್ಪಂದಿಸಿದೆ. ಆದ್ದರಿಂದ ಈ ಬಾರಿ ನಮಗೆ ಖಂಡಿತವಾಗಿ ಅವರು DCM ಕೊಡಲೇಬೇಕು ಅಂತೇಳಿ ಈ ಮೂಲಕ ಒತ್ತಾಯ ಮಾಡ್ತಾರೆ. ವೀರ ಮದಕರಿ ನಾಯಕರ ಜನ್ಮದಿನೋತ್ಸವದ ಪ್ರಯುಕ್ತ ಸಮಸ್ತ ನಾಡ ಜನಾಂಗಕ್ಕೆ ಶುಭಾಶಯವನ್ನು ಕೋರ್ತೇನೆ. ನಮ್ಮ ನಾಯಕ ಜನಾಂಗದ ನಮ್ಮ ನಾಡದೊರೆಯಾದಂಥ ಹಾಗೂ ನಮ್ಮ ರಾಜ್ಯದ ವೀರ ಮದಕರಿ ನಾಯಕ ಅಂತೇಳಿ ನಾವು ಇವತ್ತು ಅವರ ಜಯಂತಿನ ಆಚರಣೆ ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಮೊದಲಿಗೆ ನಾವು ನಮ್ಮ ಎಲ್ಲ ಜನಾಂಗದಕ್ಕೂ ಈ ಮದಕರಿ ನಾಯಕರ ಜಯಂತಿಯ ಶುಭಾಶಯನ ಕೋರಿ, ಈಗೇನು ಸರಳವಾಗಿ ನಮ್ಮ ಸ್ವಂತ ನಾಯಕ ಸಮುದಾಯ ಭವನದಲ್ಲಿ ಈಗೊಂದು ಜಯಂತಿನ ಆಚರಿಸ್ತಾ ಇದ್ದೀವಿ. ಇನ್ನು ಮುಂದೆ ಪ್ರತಿ ಜಿಲ್ಲೆಯಲ್ಲೂ ಪ್ರತಿ ತಾಲೂಕುಗಳು ಹೋಬಳಿ ವಾರ್ಗಳಲ್ಲೂ ಕೂಡ ಈ ಜಯಂತಿನ ಆಚರಿಸಿ ನಾವು ನಮ್ಮ ಈ ಸಮುದಾಯ ಎಷ್ಟರ ಮಟ್ಟಿಗೆ ಇದ್ದೀವಿ ಅಂತೇಳಿ ಒಂದು ಒಗ್ಗಟ್ಟನ್ನ ಈ ಇಂಥ ಒಂದು ಸಂದರ್ಭದಲ್ಲಿ ಪ್ರದರ್ಶಿಸಬೇಕು ಅಂತ ನಾವು ಎಲ್ಲರಲ್ಲೂ ನಮ್ಮ ಜನಾಂಗದ ಸಮುದಾಯದಲ್ಲಿ ಹೇಳ್ತಾ ಹಾಗೂ ಎಲ್ಲ ಜನಾಂಗದ ನಮ್ಮ ಸಮುದಾಯದ ಎಲ್ಲ ಕುಲ ಬಾಂಧವರಿಗೂ ಈ ಸಮಯದಲ್ಲಿ ಶುಭಾಶಯನ ಹೇಳಿ, ಮುಖ್ಯವಾಗಿ ಇದನ್ನು ಇನ್ನೂ ಅದ್ಧೂರಿಯಾಗಿ ಪ್ರತಿ ವರ್ಷನೂ ಆಚರಣೆಗೆ ತರಬೇಕು ಅಂತೇಳಿ ನಮ್ಮೆಲ್ಲ ನಾಯಕ ಕುಲ ಬಾಂಧವರಲ್ಲೂ ನಾನು ವಿನಂತಿ ಮಾಡ್ತಾ ನಾನು ಎಲ್ಲರಿಗೂ ಶುಭಾಶಯ ತಿಳಿಸ್ತಾ ಇದ್ದೀನಿ.